ದಿನೇ ದಿನೇ ರಣರೋಚಕ ತಿರುವು ಪಡೆಯುತ್ತಿದೆ ಕೋಲಾರ ಸಿದ್ದರಾಮಯ್ಯ ಬಂದ್ರು ಸೋಲಿಸೋಕೆ ಬಿಜೆಪಿ ಪ್ಲಾನ್ ಖುಷಿಯಲ್ಲಿ ಸಂಸದ ಮುನಿಸ್ವಾಮಿಗೆ ವರ್ತು ಪ್ರಕಾಶ್ ಕೇಸ್ ಕೊಟ್ಟಿದ್ದ್ಯಾಕೆ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಕೋಲಾರ ಕದನ ಬರೀ ಕೋಲಾರ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ ಇಡೀ ಕೋಲಾರದ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ರಣರೋಚಕ ರಾಜಕಾರಣ ನಡೀತಾ ಇದೆ ಕೋಲಾರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಸದ್ಯಕ್ಕೆ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಬಹುಶಃ ಅವರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಹೊರ್ತರು ಪ್ರಕಾಶ್ ನಾವೊಂದು ಈ ಒಂದು ವಿಡಿಯೋದಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ಬಿ ಜೆ ಪಿಯಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಪ್ರಾಬಲ್ಯ ಇಲ್ಲದೇ ಇದ್ದರೂ ಕೂಡ ಬಿ ಜೆ ಪಿಯಲ್ಲಿ ಹೇಗೆ ಆಗ್ತಾ ಇದೆ ಈ ಒಂದು ಜಗಳವನ್ನು ಮೆಟ್ಟಿ ನಿಂತು ಬಿ ಜೆ ಪಿ ಯಾವ ಕ್ಷೇತ್ರದಲ್ಲಿ ಗೆಲ್ಲುವಂಥ ಸರ್ಕಸನ್ನು ಮಾಡ್ತಾ ಇದೆ ಎಂ ಪಿ ಮುನಿಸ್ವಾಮಿ ಇದ್ದಾರೆ ಕೋದಾರ ಎಂ ಪಿ ಮುನಿಸ್ವಾಮಿ ಉಸ್ತುವಾರಿ ಸಚಿವರು ಮುನರತ್ನ ಇದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಪಿಯ ಪ್ರಾಬಲ್ಯ ಕೂಡ ಇದೆ ಹಿಂದೆ ಗೆದ್ದ ಉದಾಹರಣೆ ಕೂಡ ಇದೆ ಆದರೂ ಕೂಡ ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದೆ ಕೋಲಾರಲ್ಲಿ ಯಾಕೆ ಸೊ ಇದೇ ಪ್ರಶ್ನೆಯನ್ನು ವರ್ತುಲ್ ಪ್ರಕಾಶ್ ಕೇಳಿದಾಗ ಎಂ ಪಿ ಅವರು ಮತ್ತೆ ನಿಮಗೆ ಇಬ್ಬರಿಗೂ ಗೊಂದಲ ಇದೆಯಂತೆ ಮುನ್ಸಿದೆಯಂತೆ ಅಂದಾಗ ಪಕ್ಕದಲ್ಲಿರ್ತಂಥ ಎಂ ಪಿ ಮುನಿಸ್ವಾಮಿಗಳಿಗೆ ವರ್ತುಲ್ ಪ್ರಕಾಶ್ ಖುಷಿಯಲ್ಲಿ ಒಂದು ಮುತ್ತನ್ನು ಕೊಟ್ಟು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ ನಮ್ಮ ಮಧ್ಯೆ ಏನೂ ಇಲ್ಲ ನಾವಿಬ್ಬರು ಮುತ್ತು ಕೊಡೋಷ್ಟು ಕಿಸ್ಕೊಡೋಷ್ಟು ಹತ್ತಿರವಾಗೇ ಇದ್ದೀವಿ ಭಿನ್ನಾಭಿಪ್ರಾಯ ಎಲ್ಲಿಂದ ಬಂತು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಿದೆ ಸೊ ಭಾನುವಾರ ಬೃಹತ್ ಸಮಾವೇಶವನ್ನು ಕೂಡ ಮಾಡಿದರೆ ಅಲ್ಲಿ ಮಾಜಿ ಎಮ್ ಎಲ್ ಎ ಕೆ ಜಿ ಎಫ್ನ ಮಾಜಿ ಎಮ್ ಎಲ್ ಎ ವೈ ಸಂಪಂಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೆ ಜಿ ಎಫ್ ಅಲ್ಲಿ ವೈ ಸಂಪಂಗಿ ಮಾಲೂರಲ್ಲಿ ಮಂಜುನಾಥ್ಗೌಡ ಕೋಲಾರಲ್ಲಿ ವರ್ತುಲ್ ಪ್ರಕಾಶ್ ಸದ್ಯಕ್ಕೆ ಕೋಲಾರ ಜಿಲ್ಲೆಯ ರಾಜಕಾರಣದಲ್ಲಿ ಬಿ ಜೆ ಪಿಯಲ್ಲಿ ಈ ಮೂರು ಜನ ತುಂಬ ಸ್ಟ್ರಾಂಗ್ ಇದೆ ಅಂತ ಕಾಣಿಸ್ತಾ ಇದೆ ಮಾಲ್ದರು ಮಂಜುನಾಥ್ ಗೌಡ ಕೋಲಾರ ವರ್ತು ಪ್ರಕಾಶ್ ಇಬ್ರು ವಲಸಿಗರು ಹಿಂದೆ ವರ್ತು ಪ್ರಕಾಶ್ ಆಗಿ ಎಮ್ ಎಲ್ ಎ ಆಗಿದ್ದರು ಕಾಂಗ್ರೆಸ್ಗೆ ಹೋಗಿದ್ದರು ಈಗ ಮತ್ತೆ ಬಿ ಜೆ ಪಿಗೆ ಬಂದಿದ್ದಾರೆ ಬಿ ಜೆ ಪಿಯಿಂದ ಆಕಾಂಕ್ಷಿ ಆಗಿದ್ದಾರೆ ಬಹುತೇಕ ಅವ್ರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಮಾದರಲ್ಲಿ ಮಂಜುನಾಥ್ ಗೌಡರು ಜೆ ಡಿ ಎಸ್ನಿಂದ ಎಮ್ ಎಲ್ ಎ ಆಗಿದ್ದರು ಈಗ ಬಿ ಜೆ ಪಿಗೆ ಬಂದಿದ್ದಾರೆ ಬಿ ಜೆ ಪಿಯಿಂದ ಟಿಕೆಟ್ ಆ ಆಗಿದ್ದಾರೆ ಅಲ್ಲಿ ಮಾದರಲ್ಲಿ ಉಡಿ ವಿಜಯ್ ಕುಮಾರ್ ವರ್ಸಸ್ ಮಂಜುನಾಥ್ ಗೌಡ ಟೆಕ್ ಆಫ್ ನಡೀತಾ ಇದೆ ಆದರೆ ಮಂಜುನಾಥ್ ಗೌಡರನ್ನ ಕರ್ಕೊಂಬಂದು ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಕೆಲವೊಂದಿಷ್ಟು ವರಿಷ್ಠರು ಉಸ್ತುವಾರಿ ಸಚಿವರಾದ ಹೇಳಿರೋದ್ರಿಂದ ಅವರಿಗೆ ಟಿಕೆಟ್ ಸಿಗಬಹುದು ಇದೇ ಕಾರಣಕ್ಕಾಗಿ ಉಡಿ ವಿಜಯ್ ಕುಮಾರ್ ಮುನಿರತ್ನ ಮತ್ತು ಎಂ ಪಿ ಮುನಿಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಮತ ಬಿರುಗಾಳಿಯನ್ನು ಸೃಷ್ಟಿ ಮಾಡಿದರು ನೋಡಬೇಕು ಬಿ ಜೆ ಪಿ ಏನು ಕ್ರಮ ಕೈಗೊಳ್ಳುತ್ತೆ ಸಿಟ್ಟಿಂಗ್ ಮಂತ್ರಿ ಮತ್ತು ಎಂ ಪಿ ವಿರುದ್ಧ ಆಕ್ರೋಶವನ್ನು ಹಾಕ್ತಾರೆ ಟಿಕೆಟ್ ಆಕಾಂಕ್ಷಿ ಅಂದರೆ ಬಿ ಜೆ ಪಿ ಸುಮ್ಮನೆ ಇರುತ್ತಾ ನೋಡೋಣ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ನೋಟಿಸ್ ಕೊಟ್ಟು ಉತ್ತರ ಕೊಡಿ ಅಂತ ಕೇಳಬಹುದೇನೋ ಗೊತ್ತಿಲ್ಲ ಆದರೆ ಈ ಕ್ಷಣಕ್ಕಂತೂ ಮಾಲ್ನೂರಲ್ಲಿ ಬಿ ಜೆ ಪಿ ಒಂದು ರೀತಿ ಕೊತ ಕೊತ ಅಂತ ಕುದಿತಾ ಇದೆ ಇನ್ನು ಕೋಲಾರಲ್ಲೂ ಕೂಡ ಬಿ ಜೆ ಎಲ್ಲವೂ ಸರಿ ಇದೆಯಾ ಖಂಡಿತ ಇಲ್ಲ ಉರ್ತುಲ್ ಪ್ರಕಾಶ್ ವಿರುದ್ಧ ಕೆಲವೊಂದಿಷ್ಟು ಬಿ ಜೆ ಪಿಯ ಮೂಲ ಬಿ ಜೆ ಪಿಗರು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು ಸೊ ಅದನ್ನು ತಣ್ಣಗೆ ಮಾಡೋದಕ್ಕೆ ಮುನಿರತ್ನ ಮತ್ತು ಮುನಿಸ್ವಾಮಿ ಸರ್ಕಸ್ ಮಾಡಿದಂತೆ ಕಾಣಿಸ್ತಾ ಇದೆ ಹೀಗಾಗಿನೇ ಉರ್ತುಲ್ ಪ್ರಕಾಶ್ ಮುನಿಸ್ವಾಮಿ ಅವರಿಗೆ ಕೊಟ್ಟ ಒಂದು ಸಿಹಿ ಮುತ್ತು ಎಲ್ಲವನ್ನು ಕೂಡ ಹೇಳೋ ಥರ ಕಾಣಿಸ್ತಿದೆ ಮತ್ತೊಂದು ವಿಚಾರ ಇತ್ತು ಕೆ ಜೆ ಎಫ್ನಲ್ಲಿ ಮುನಿಸ್ವಾಮಿ ಎಂ ಪಿ ಮುನಿಸ್ವಾಮಿ ಸ್ವಲ್ಪ ಕಾಟ ಕೊಡ್ತಾ ಇದ್ದಾರೆ ಮಾಜಿ ಶಾಸಕ ವೈ ಸಂಪಂಗಿಗೆ ಅಂತ ಸೊ ಈ ಎಲ್ಲರೂ ಕೂಡ ಒಂದೇ ಕಡೆ ಕಾಣಿಸ್ಕೊಂಡು ಅಂದರೆ ಮುನಿಸ್ವಾಮಿ ಪಕ್ಕದಲ್ಲಿ ಸಂಪಂಗಿ ವರ್ತು ಪ್ರಕಾಶ್ ಮಂಜಾದ್ಗೌಡ ಎಲ್ಲರೂ ಕೂಡ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಮಧ್ಯೆ ಏನೂ ಮುನ್ಸಿಲ್ಲ ನಾವೆಲ್ಲರೂ ಜೊತೆ ಆಗಿದ್ದೇವೆ ಸೊ ಸಿದ್ದರಾಮಯ್ಯ ಬಂದರೂ ಕೂಡ ನಾವು ಸೋಲಿಸ್ತೀವಿ ಇರಿ ಅನ್ನೋ ಒಂದು ಸವಾಲನ್ನು ಚಾಲೆಂಜನ್ನು ಹಾಕಿದ್ದಾರೆ ಇನ್ನು ಉಳಿದಂತೆ ಬಂಗಾರಪೇಟೆ ಆಮೇಲೆ ಶ್ರೀನಿವಾಸಪುರ ಅದಾದ ನಂತರ ಮುಳುಬಾಗ್ಲು ಈ ಮೂರು ಕ್ಷೇತ್ರದಲ್ಲಿ ಒಂದು ರೀತಿ ಬಿಜೆಪಿಗೆ ಸಂಘಟನಾ ಕೊರತೆ ಎದ್ದು ಕಾಣಿಸ್ತಂತೆ ಕಾಣಿಸ್ತಿದೆ ಬಟ್ ಬಂಗಾರಪೇಟೆಯಲ್ಲಿ ಮ್ಯಾಜಿಕ್ ಮಾಡಬಹುದು ಈ ಕ್ಷಣಕ್ಕೆ ಈ ತ್ರೀ ಪ್ಲಸ್ ಒನ್ ಈ ನಾಲ್ಕು ಕಾನ್ಸ್ಟಿಟ್ಯನ್ಸಿಯಲ್ಲಿ ಒಂದಾಗಿ ಒಟ್ಟಾಗಿ ಹೋರಾಡಿ ಗೊಂದಲ ಭಿನ್ನಮತ ಕಿತ್ತಾಟ ಎಲ್ಲ ಬಿಟ್ಟರೆ ಬಿಜೆಪಿಗೆ ಚಾನ್ಸಸ್ ಇದೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಗೆಲ್ಲುವಂಥ ಚಾನ್ಸಸ್ ಇದೆ ನೋಡೋಣ ಸದ್ಯಕ್ಕೆ ಎಲ್ಲರೂ ನಾವೆಲ್ಲ ಒಂದೇ ಅಂತ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದಾರೆ ಬಿಜೆಪಿಗರು ಸಿದ್ದರಾಮಯ್ಯ ಬಂದರೂ ಸೋಲಿಸ್ತೀವಿ ಅನ್ನೋ ಒಂದು ಚಾಲೆಂಜನ್ನು ಹೊರ್ತು ಪ್ರಕಾಶ್ ಹೇಳ್ತಾ ಇದ್ದಾರೆ ಎಂ ಪಿ ಮುನಿಸ್ವಾಮಿ ಆಮೇಲೆ ಉಸ್ತುವಾರಿ ಸಚಿವರು ಮುನ್ರತ್ನ ಎಸ್ಪೆಷಲಿ ಸ್ವಲ್ಪ ಜೋರಾಗಿ ಓಡಾಡ್ತಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ನೋಡಬೇಕು ಎಷ್ಟು ಏನು ಮಾಡ್ತಾರೆ ಅಂತ ಬಟ್ ಬಿ ಜೆ ಪಿ ಅಜೆಂಡಾ ಕ್ಲಿಯರ್ ಆಗಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ವಲಸಿಗರನ್ನು ಕರ್ಕೊಂಡ್ಬಂದಿದ್ದಾರೆ ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ನೋಡ ಏನು ಮಾಡುತ್ತೆ ಬಿ ಜೆ ಪಿ ಅಂತ ನಿಮ್ಮ ಪ್ರಕಾರ ಆರು ಕ್ಷೇತ್ರ ಇದೆ ಕೋಲಾರ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಎಷ್ಟು ಸ್ಥಾನ ಸಿಗಬಹುದು ಎಷ್ಟರಲ್ಲಿ ಬಿ ಜೆ ಪಿ ಗೆಲ್ಲಬಹುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು